हाय स्नेहितरे नम्म इनक्रेडा फॉर यू चैनल गे स्वागत। नीवु ई टेस्ला कार बग्गे केळिर्तीरा, हागे इदर बग्गे सुमार वीडियोस गळन्नु सोशल मीडियादल्ली नोडिर्तीरा। ಪ್ರಪಂಚದಲ್ಲಿ ಎಷ್ಟೋ ಕಾರ್ಗಳಿದೆ, ಅದೆಲ್ಲ ಬಿಟ್ಟು ಯಾಕೆ ಈ ಟೆಸ್ಲಾ ಕಾರ್ ಬಗ್ಗೆ ಹೇಳ್ತಿದ್ದಾನೆ ಅಂತ ನೀವು ಯೋಚನೆ ಮಾಡ್ತಿರ್ಬೋದು। ಈ ಕಾರ್ನ ಸ್ಪೆಷಾಲಿಟಿ ಏನಂದ್ರೆ ಇದು ಎಲೆಕ್ಟ್ರಿಕ್ ಕಾರ್, ಹಾಗೆ ಹಲವಾರು ಫೀಚರ್ಸ್ ಗಳನ್ನು ಒಳಗೊಂಡಿರೋ ಕಾರ್। ಇನ್ನು ಮುಖ್ಯವಾದ ವಿಚಾರ ಏನಂದ್ರೆ ಈ ಕಾರ್ನ ಬರಿ ವಿದೇಶಗಳಲ್ಲಿ ನೋಡೋಕೆ ಸಾಧ್ಯ ಆಗ್ತಿತ್ತು, ಬಟ್ ಈಗ ಇದು ಇಂಡಿಯಾದಲ್ಲಿ ಕೂಡ ಲಾಂಚ್ ಮಾಡ್ತಿದ್ದಾರೆ। ಹಾಗಾದ್ರೆ ಈ ಕಾರ್ ಇಂಡಿಯಾಗೆ ಬರ್ತಿರೋದು ಯಾವಾಗ, ಇದರ ಬೆಲೆ ಎಷ್ಟು, ಇಂತ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ। ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣಿಸಿರೋ ಬೆಲ್ ಐಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ। ಇದರಿಂದ ನಾವು ಅಪ್ಲೋಡ್ ಮಾಡೋ ಎಲ್ಲಾ ವಿಡಿಯೋವಿನ ನೋಟಿಫಿಕೇಶನ್ ನಿಮಗೆ ಬರುತ್ತೆ। ಈ ವಿಡಿಯೋದಲ್ಲಿ ನೀವು ನೋಡ್ತಿರೋ ಹಾಗೆ ಈ ಹುಡುಗ ಒಂದು ಡೈರೆಕ್ಷನ್ ಗೆ ಮ್ಯಾಪ್ ನ ಹಾಕಿ ಕಾರ್ನ ಸೆಲ್ಫ್ ಡ್ರೈವ್ ಅಸಿಸ್ಟ್ ಮೋಡ್ ಗೆ ಆನ್ ಮಾಡಿಬಿಟ್ಟಿದ್ದಾನೆ ಅಂಡ್ ಆ ಕಾರ್ ನಲ್ಲಿ ಆರಾಮಾಗಿ ಮಲ್ಕೊಂಡಿದ್ದಾನೆ ಕೂಡ। ಇದರಲ್ಲೇ ಗೊತ್ತಾಗುತ್ತೆ ನಾವು 2021 ರಲ್ಲೇ ಇದೀವಿ ಅಂತ। ಹಾಗಾದ್ರೆ ಈ ಕಾರ್ ನಮ್ಮ ಭಾರತದಲ್ಲಿ ಬರ್ತಾ ಇದೆಯಾ ಅಂತ ನೀವು ಯೋಚನೆ ಮಾಡ್ತಿರಬಹುದು। ಹೌದು ಸ್ನೇಹಿತರೆ, ಈ ಟೆಸ್ಲಾ ಕಾರ್ ನಮ್ಮ ಕರ್ನಾಟಕದ ಬೆಂಗಳೂರಿನಲ್ಲಿ ಟೆಸ್ಲಾ ಇಂಡಿಯಾ ಮೋಟಾರ್ಸ್ ಅಂಡ್ ಎನರ್ಜಿ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಹೆಸರಿನಲ್ಲಿ ಈ ಕಂಪನಿಯನ್ನು ರಿಜಿಸ್ಟರ್ ಮಾಡಿದ್ದಾರೆ। ಫಸ್ಟ್ ಆಫ್ ಆಲ್ ಹೇಳಬೇಕಂದ್ರೆ ಈ ಟೆಸ್ಲಾ ಕಾರ್ಗಳನ್ನ ಇಂಡಿಯಾದಲ್ಲಿ ಲಾಂಚ್ ಮಾಡೋದಂದ್ರೆ ಸುಲಭದ ಮಾತಲ್ಲ, ಯಾಕಂದ್ರೆ ಈ ಟೆಸ್ಲಾ ಕಾರ್ಗಳ ಬೆಲೆ ತುಂಬಾ ಜಾಸ್ತಿ। ಫಾರಿನ್ ನಲ್ಲಿ ಲಾಂಚ್ ಆಗಿರೋ ಈ ಟೆಸ್ಲಾ ಕಾರ್ಗಳಲ್ಲಿ ತುಂಬಾ ಕಡಿಮೆ ಬೆಲೆ ಕಾರ್ ಅಂದ್ರೆ ಸುಮಾರು $37,000 ಯುಎಸ್ ಡಾಲರ್ಸ್, ಇಂಡಿಯನ್ ರೂಪೀಸ್ ಅಲ್ಲಿ 27 ಲಕ್ಷ। ಈಗ ನಿಮಗೆ ಗೊತ್ತಾಗಿರಬಹುದು ಏನಕ್ಕೆ ಈ ಕಾರ್ನ ಇಂಡಿಯಾದಲ್ಲಿ ತರೋದು ಕಷ್ಟ ಅಂತ। ಈ ಕಾರ್ನ ಬೆಲೆ ಬೇರೆ ಕಂಟ್ರಿಗಳಲ್ಲಿ ಇರೋರಿಗೆ ಇದೇನು ಜಾಸ್ತಿ ದುಡ್ಡಲ್ಲ ಅಂತ ಅನ್ಸಬಹುದು, ಬಟ್ ನಮ್ಮ ಭಾರತದವರಿಗೆ ಈ 27 ಲಕ್ಷ ಬಾರಿ ದುಬಾರಿ ಮೊತ್ತ। ಹಾಗೆ ಈ ಕಾರ್ನ ಒಂದು ಸಲ ಫುಲ್ ಚಾರ್ಜ್ ಮಾಡಿದ್ರೆ 350 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ। 350 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ಎಲ್ಲ ಓಕೆ, ಬಟ್ ಅದಕ್ಕೆ ತಕ್ಕಂತೆ ಚಾರ್ಜಿಂಗ್ ಪೋರ್ಟ್ ಬೇಕು, ಇದು ತುಂಬಾ ಕಷ್ಟ। ಬಟ್ ಆದರೂ ಗವರ್ನಮೆಂಟ್ ಅವರು ಹೇಳಿರೋ ಪ್ರಕಾರ ಪೆಟ್ರೋಲ್ ಬಂಕ್ಗಳಲ್ಲೇ ಈ ಚಾರ್ಜಿಂಗ್ ಪೋರ್ಟ್ಗಳನ್ನು ಹಾಕ್ತೀವಿ ಅಂತ ಹೇಳಿದ್ದಾರೆ। ಇದರಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ ಈ ಟೆಸ್ಲಾ ಕಾರ್ನಲ್ಲಿ ಆಟೋ ಪೈಲಟ್ ಮೋಡ್। ಈ ಆಟೋ ಪೈಲಟ್ ಮೋಡ್ ಹೇಗೆ ಅಂದ್ರೆ, ಆಗ್ಲೇ ಹೇಳಿದಾಗೆ ನೀವು ಯಾವ ಡೈರೆಕ್ಷನ್ ಗೆ ಹೋಗ್ತಿದಿರೋ ಆ ಡೈರೆಕ್ಷನ್ ಗೆ ಮ್ಯಾಪ್ ನ ಹಾಕಿಬಿಟ್ರೆ ಸಾಕು, ಅದೇ ಡ್ರೈವ್ ಮಾಡಿ ಕರ್ಕೊಂಡು ಹೋಗುತ್ತೆ। ಅಂಡ್ ಶಾಕಿಂಗ್ ವಿಚಾರ ಏನಂದ್ರೆ ಅದೇ ಪಾರ್ಕ್ ಮಾಡುತ್ತೆ ಕೂಡ। ಇದನ್ನ ಏನಾದರೂ ನಮ್ಮ ಬೆಂಗಳೂರಿಗೆ ತಂದ್ರೆ 100% ಸಕ್ಸಸ್ ಆಗೋಲ್ಲ ಅಂತ ಹೇಳ್ತೀನಿ, ಯಾಕಂದ್ರೆ ನಮ್ಮಲ್ಲಿರೋ ರೋಡ್ಸ್ ಗೆ ಅಂಡ್ ಯಾವ ಟೈಮ್ ನಲ್ಲಿ ಯಾರು ಸಡನ್ ಆಗಿ ಅಡ್ಡ ಬರ್ತಾರೆ ಅನ್ನೋದು ಪ್ರೆಡಿಕ್ಟ್ ಮಾಡೋಕೆ ಆಗಲ್ಲ। ಈ ಆಟೋ ಪೈಲಟ್ ನಮ್ಮ ಇಂಡಿಯಾದಲ್ಲಿ ಎಸ್ಪೆಷಲಿ ನಮ್ಮ ಬೆಂಗಳೂರಿನ ಸಿಗ್ನಲ್ ಏನಾದರೂ ಟೆಸ್ಲಾ ಕಾರ್ ನೋಡಿದ್ರೆ ರಿಟರ್ನ್ ಪಾರ್ಕಿಂಗ್ ಏರಿಯಾಗೆ ಹೋಗಿ ನಿಂತ್ಕೊಳ್ಬಿಡುತ್ತೆ। ಸೊ ಈ ಆಟೋ ಪೈಲಟ್ ಮೋಡ್ ನಮ್ಮಲ್ಲಿ ವರ್ಕ್ ಆಗೋದು ಡೌಟ್, ಡೌಟ್ ಏನಕ್ಕೆ ಆಗೋದೇವಿಲ್ಲ ಬಿಡಿ। ಹಾಗೆ ಭಾರತಕ್ಕೆ ಈ ಕಾರ್ ಬಂತು ಅಂದ್ರೂ ಕೂಡ ಅದು ಕಮ್ಮಿ ಮೊತ್ತದಲ್ಲಿ ಲಾಂಚ್ ಮಾಡಬೇಕು, ಅಂದ್ರೆ ಈ ಕಾರ್ಗಳನ್ನು ನಮ್ಮಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಬೇಕಾಗುತ್ತೆ। ಬಟ್ ಇಲ್ಲ, ಅದನ್ನು ನಾವು ಬೇರೆ ದೇಶದಿಂದನೇ ಇಂಪೋರ್ಟ್ ಮಾಡಿಸ್ಕೊಳ್ತೀವಿ ಅಂದ್ರೂ ಕೂಡ ಬೆಲೆ ತುಂಬ ಜಾಸ್ತಿನೇ ಆಗುತ್ತೆ, ಆಗ ಶ್ರೀಮಂತರು ಮಾತ್ರ ಈ ಕಾರ್ಗಳನ್ನ ಖರೀದಿ ಮಾಡೋಕ್ಕಾಗುತ್ತೆ ಅಷ್ಟೇ। ಬಟ್ ಈ ಕಾರ್ ಯಾವಾಗ ಬರುತ್ತೆ ಅನ್ನೋ ಡೇಟ್ ಅನೌನ್ಸ್ ಮಾಡಿಲ್ಲ, ಆದರೆ ಇದೇ ವರ್ಷದಲ್ಲಿ ಬರುತ್ತೆ ಅಂತ ಹೇಳ್ಬೋದು। ಇಂಥ ಎಲೆಕ್ಟ್ರಿಕ್ ಕಾರ್ನ ಲಾಂಚ್ ಮಾಡಿರೋದು ಜಗತ್ತಿನ ಶ್ರೀಮಂತ ವ್ಯಕ್ತಿಗಳಲ್ಲಿ ಅಗ್ರಸ್ಥಾನದಲ್ಲಿರೋ ಎಲನ್ ಮಸ್ಕ್ ಅವರು। ಹಾಗೆ ಈ ಟೆಸ್ಲಾ ಕಾರ್ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ। ಸೊ ಇದಷ್ಟು ನನ್ನ ಹತ್ರ ಇದ್ದ ವಿಷಯ, ಮತ್ತೆ ಒಳ್ಳೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ। ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣಿಸಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ। ಥ್ಯಾಂಕ್ಸ್ ಫಾರ್ ವಾಚಿಂಗ್।